ಲಕ್ ಚೆನ್ನಾಗಿದ್ರೆ ರಾತ್ರಿ ಹಗಲಾಗದ್ರೊಳಗೆ ಸ್ಟಾರ್ ಆಗಿ ಶೈನ್ ಆಗಬಹುದು. ಪ್ರತಿಭೆಗೆ ತಕ್ಕ ವೇದಿಕೆ ಸಿಕ್ಕರೆ ಹಳ್ಳಿ ಪ್ರತಿಭೆ ದಿಲ್ಲಿಯಲ್ಲೂ ಮಿಂಚಬಹುದು. ನಾವೀಗ ಹೇಳ್ತಾ ಇರೋ ಸ್ಟೋರಿ ಹಳ್ಳಿ ಹೈದ ಕರುನಾಡಿನ ಹಾರ್ಟ್ ಕದ್ದ ಹನುಮಂತನ ಬಗ್ಗೆ. ಹನುಮ ಸಿಲ್ವರ್ ಸ್ಕ್ರೀನ್ಗೆ ಅಪ್ಪಳಿಸಲು ಸಿದ್ಧವಾಗಿದ್ದಾನೆ. ದೇಸಿ ಸ್ಟೈಲ್ ಹಾಡು ಹೇಳಿ ಜನರನ್ನ ಮೋಡಿ ಮಾಡಿರೋ ಹನುಮಂತ ಮತ್ತೆ ಸುದ್ದಿಯಾಗ್ತಿದ್ದಾನೆ. ನಮ್ ಹನುಮಣ್ಣನ ಜೀವನಗಾಥೆ ಸಿನಿಮಾ ಆಗ್ತಾ ಇದೆ. ಸಿಟಿಯನ್ನೇ ನೋಡದ ಹನುಮಂತ ಕರುನಾಡ ಕಣ್ಮಣಿ ಆಗಿದ್ದನ್ನ ಬೆಳ್ಳಿ ತೆರೆ ಮೇಲೆ ನೋಡಿ ಸಿಟಿ ಹೊಡೆಯೋಕೆ ನಾವು ರೆಡಿಯಾಗಬೇಕಿದೆ. ಬೆಳ್ಳಿ ತೆರೆಗೆ ಹಳ್ಳಿ ಹೈದ ಹನುಮಂತನ ಕಹಾನಿ. 1.5 ಕೋಟಿ ಬಜೆಟ್ನಲ್ಲಿ ಚಿತ್ರ ನಿರ್ಮಾಣ. ಉಡುಪಿ ಜಿಲ್ಲೆ ಕುಂದಾಪುರ ಮೂಲದ ಸಂದೇಶ ಶೆಟ್ಟಿ ಆಜ್ರಿ ಹನುಮಂತನ ಚಿತ್ರಕ್ಕೆ ನಿರ್ದೇಶಕ. ಈ ಹಿಂದೆ ಕತ್ತಲೆ ಕೋಣೆ ಎಂಬ ಹಾರರ್ ಕಮ್ ಸಸ್ಪೆನ್ಸ್ ಮೂವಿಯನ್ನ ಸಂದೇಶ್ ಶೆಟ್ಟಿ ಡಿರೆಕ್ಟ್ ಮಾಡಿದ್ರು. ಸಾಮಾಜಿಕ ಪಿಡುಗಿನ ಕುರಿತಾದ ಸಂದೇಶ್ ಶೆಟ್ಟಿ ಚಿತ್ರ ನಿರೀಕ್ಷೆಯಷ್ಟು ಯಶಸ್ಸು ಕಾಣಲಿಲ್ಲ. ನಾನು ಕಳೆದ ಬಾರಿ ಕತ್ತಲೆ ಕೋಣೆ ಅಂತ ಸಿನಿಮಾ ಮಾಡಿದಾಗ ಮೆಹಬೂಬ್ ಸಾವ್ರನ್ನ ಇಂಟ್ರೊಡ್ಯೂಸ್ ಕರಾವಳಿ ಭಾಗದಿಂದನೇ ಮಾಡಿದ್ವಿ. ಇವತ್ತು ಯೂಟ್ಯೂಬ್ ಅಲ್ಲಿ ನೋಡಬಹುದು, 4.5 ಮಿಲಿಯನ್ ಜನ ಅವರ ಸಾಂಗ್ ನ ನೋಡಿದ್ರು. ಈಗ ತಸ್ಮೈ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ನೀನು ಪ್ರೊಡಕ್ಷನ್ ನಂಬರ್ 2 ಅಂತ ಹೇಳಿ ಹನುಮಂತನ ಜೀವನದ ಕಥೆಯನ್ನು ಆಧಾರವಾಗಿಟ್ಟುಕೊಂಡು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಇಸ್ರೇಲಿಂದ ನನ್ನ ಅತ್ತಿಮೀಮೆ ನವೀನ್ ಅಂತವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. 1.25 ಕೋಟಿ ಬಜೆಟ್ ಅನ್ನು ಹಾಕ್ತಾ ಇದ್ದಾರೆ. ಇದೀಗ ಹನುಮನ ಚರಿತ್ರೆ ಬರೆಯೋಕೆ ಶುರು ಮಾಡಿದ್ದಾರೆ. ಸ್ವತಃ ಹನುಮಂತಣ್ಣನ ಜೊತೆ ಸಂದೇಶ್ ಶೆಟ್ಟಿಯದ್ದು ಒಂದು ಸೆಟ್ಟಿಂಗ್ ಆಗಿದೆ. ಕತೆ ಕೇಳಿರುವ ಹನುಮಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾನಂತೆ. 1.5 ಕೋಟಿ ಬಜೆಟ್ ನಲ್ಲಿ ಚಿತ್ರ ನಿರ್ಮಾಣ ಆಗ್ತಾ ಇದೆ. ತಸ್ಮೈ ಪ್ರೊಡಕ್ಷನ್ ನಂಬರ್ 2 ಬ್ಯಾನರ್ ನಡಿ ಚಿತ್ರ ಮೂಡಿ ಬರಲಿದೆ. ಇಸ್ರೇಲ್ ನಲ್ಲಿ ಉದ್ಯೋಗಿಯಾಗಿರುವ ಪ್ರವೀಣ್ ಮತ್ತು ಪವಿತ್ರ ದಂಪತಿ ಈ ಚಿತ್ರಕ್ಕೆ ದುಡ್ಡು ಹಾಕ್ತಿದ್ದಾರೆ. ಈ ಮಳೆಗಾಲ ಮುಗಿದ ಕೂಡಲೇ ಶೂಟಿಂಗ್ ಶುರುವಾಗುತ್ತೆ. ಹನುಮಂತನ ಹುಟ್ಟಿನಿಂದ ಸರಿಗಮಪ ರಿಯಾಲಿಟಿ ಶೋದಲ್ಲಿ ಸ್ಟಾರ್ ಆಗೋ ತನಕದ ಆ ನಂತರದ ಕಥೆ ಚಿತ್ರಕಥೆಯಾಗ್ತಾ ಇದೆ. ಹನುಮಂತನ ಊರು ಹಾವೇರಿಯ ಸುತ್ತಮುತ್ತಲೇ ಶೂಟಿಂಗ್ ನಡೆಯುತ್ತೆ. ಚಿತ್ರಕ್ಕೆ 8 ಟೈಟಲ್ ಗಳನ್ನ ಬರೆದಿರುವ ನಿರ್ದೇಶಕ ಸಂದೇಶ್ ಶೆಟ್ಟಿ ಒಂದನ್ನ ಫೈನಲ್ ಮಾಡಲಿದ್ದಾರೆ. ಹನುಮಂತನ ಪಾತ್ರಕ್ಕೆ ಯುವಕನಿಗಾಗಿ ಹುಡುಕಾಟ ಮಾಡುತ್ತಿರುವ ನಿರ್ದೇಶಕರು ಹಾವೇರಿ ಕೊಪ್ಪಳದ ಯುವಕನೊಬ್ಬನಿಗೆ ಅವಕಾಶ ಕೊಡಲಾಗುವುದು ಎಂದು ಹೇಳಿದ್ದಾರೆ. ಹಾವೇರಿಗೆ ಹೋಗಿ 1 ವಾರ ಹನುಮಂತನ ಜೊತೆ ಇರಲಿರುವ ನಿರ್ದೇಶಕ ಸಂದೇಶ್ ಶೆಟ್ಟಿ ಹನುಮಂತನ ಜೀವನ, ಮ್ಯಾನರಿಸಂ, ಹಳ್ಳಿಯ ವಾತಾವರಣವನ್ನ ಅಧ್ಯಯನ ಮಾಡಲಿದ್ದಾರೆ. ಸೀದಾ ಸಾದಾ ಹಳ್ಳಿ ಹೈದನಾಗಿ ಸಂಗೀತದ ಮೂಲಕ ಮನೆ ಮಾತಾಗಿರುವ ಹನುಮಂತನ ಜೀವನ ಚರಿತ್ರೆ ಸಿನಿಮಾ ಆಗ್ತಾ ಇರೋದು ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ.